ನಾಲ್ಕು ಜನರೊಂದಿಗೆ ಮಾತನಾಡುವಾಗ ನಿಮ್ಮ ವರ್ತನೆ ಹೀಗಿದ್ದರೆ ಚೆನ್ನ. ಗೊತ್ತಿಲ್ಲದ ವಿಷಯದ ಬಗ್ಗೆ ಮಾತನಾಡಬಾರದು. ಬೇರೆಯವರು ಮಾತನಾಡುವಾಗ ಅರ್ಧಕ್ಕೆ ಮಾತನಾಡಬಾರದು. ಬೇರೆಯವರ ಮಾತನ್ನು ಕೇಳುವ ಸಹನೆ ಇರಬೇಕು. ನಿಮ್ಮ ಮಾತಿನ ಅಗತ್ಯತೆ ಅನಿವಾರ್ಯತೆ ಇದ್ದರೆ ಮಾತ್ರ ಮಾತಾಡಬೇಕು. ವೈಯಕ್ತಿಕ ಟೀಕೆ ನಿಂದನೆ ಸಲ್ಲದು. ಆಡುವ ಮಾತು ಬೇರೆಯವರನ್ನು ನೋಯಿಸದಂತೆ ಇರಬೇಕು. ಮಾತನಾಡುವಾಗ ಸಮಯ ಪ್ರಜ್ಞೆ ಇರಬೇಕು. ಸಂದರ್ಭಕ್ಕೆ ತಕ್ಕಂತೆ ಮಾತನಾಡಬೇಕು. ಮಾತು ಸ್ಪಷ್ಟವಾಗಿರಬೇಕು. ಮಾತನಾಡುವಾಗ ಉಳಿದವರ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂದು ಗಮನಿಸಬೇಕು. ಮುಖ ಗಂಟು ಹಾಕಿ ಮಾತನಾಡಬಾರದು. ಮಾತು ವಾದ ಮಾಡುವಂತಿರಬಾರದು. ಮಾತಿನಲ್ಲಿ ಅಹಂ ಇರಬಾರದು. ಮಾತನಾಡುವಾಗ ಸಂಕುಚಿತ ಮನೋಭಾವ ಬಿಟ್ಟು ಹೃದಯ ಶ್ರೀಮಂತಿಕೆ ತೋರಿಸಬೇಕು. ಮಾತು ತಿಳಿಹಾಸ್ಯದಿಂದ ಕೂಡಿದ್ದು ಸ್ನೇಹಪೂರ್ವಕವಾಗಿರಬೇಕು. ಆಡುವ ಪ್ರತಿ ಮಾತಿನಲ್ಲೂ ಆತ್ಮವಿಶ್ವಾಸವಿರಬೇಕು. ಈ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡರೆ ಎಂತಹ ಸ್ನೇಹ ಬೇಕಾದರೂ ಸಂಪಾದಿಸಬಹುದು. ಅಲ್ಲದೆ ಒಳ್ಳೆಯ ಮಾತುಗಾರರೂ ಆಗಬಹುದು. ಧನ್ಯವಾದಗಳು.